क्षण शरणार्थी नानु बसवराज राज्य बीजेपि घटक के सालु सालु होड़तागु बीलताने इवे। पुनीत केरहळ्ळि बंधन आयतु, अदक्कू मुंचे शकुंतला अवरद्दु इदीग हिंदू पर संघटनेय होराटगार्ति प्रखर वाग्मी चैत्र कुंदापुर अवर अरेस्ट आयतु। ಅದರ ಬಳಿಕ ಚರ್ಚೆ ಆಗ್ತಿರುವಂತಹ ಸಂಗತಿ ಇದೆಯಲ್ಲ, ಇದು ಬಿಜೆಪಿಗೆ ಬಹುದೊಡ್ಡ ಹೊಡೆತ ಬೀಳುತ್ತೆ, ಅದು 2024 ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಏನು ಬಿಜೆಪಿಯ ಒಬ್ಬ ನಾಯಕನ ಸಿಡಿ ರಿಲೀಸ್ ಆಗುತ್ತೆ, ಯಾವ ಸಿಡಿ, ಅದು ಕೂಡ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರಂತಹ ಸಿಡಿನ. ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಿರೋ ಸಂಗತಿ ಪ್ರಕಾರ ಪಾಂಡಿಚೇರಿಯ ರೆಸಾರ್ಟ್ ಒಂದರಲ್ಲಿ ಚಿತ್ರೀಕರಣಗೊಂಡಿರುವಂತಹ ಸಿಡಿ ರಿಲೀಸ್ ಆದರೆ ಬಹುದೊಡ್ಡ ಸುಳ್ಳಿನ ಕೋಟೆಯೊಂದು ಛಿದ್ರ ಛಿದ್ರವಾಗತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಪೊಂಗುವಂತಹ ಮಹಾತ್ಮರು ಯಾರಾದರೂ ಇದ್ರೆ ಅವರ ಬಾಯಿ ಬಂದ್ ಆಗುತ್ತೆ ಅನ್ನುವಂಥದ್ದು. ಕೆಪಿಸಿಸಿ ವಲಯದಲ್ಲೇ ಚರ್ಚೆ ಆಗ್ತಿರುವ ಸಂಗತಿಯ ಪ್ರಕಾರ ಪ್ರಖ್ಯಾತ ಕನ್ನಡದ ನಟಿ ಹಾಗೂ ಬಿಜೆಪಿಯ ಪ್ರಖರ ಮಾತುಗಾರರೊಬ್ಬರ ಸಿಡಿ ರಿಲೀಸ್ ಆಗತ್ತೆ. ಸುಮಾರು 7-13 ಇರುವಂತಹ ವಿಡಿಯೋ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತಹ ಮಾತು. ಅದು ಗಾಸಿಪ್ ಇದ್ದಿರಬಹುದು, ಆದರೆ ಸಾಲು ಸಾಲು ಹೊಡೆತಗಳ ನಂತರ ಇದೆ. ಯತ್ನಾಡು ಹೇಳಿದರು ಸಿಡಿ ಓನರ್ ಕಾಂಗ್ರೆಸ್ಸಲ್ಲಿದ್ದಾರೆ ಅಂತ, ಅವರ ಬಳಿ ಇನ್ನೂ ಸಿಡಿ ಇದ್ದಾವೆ ಅಂತ. ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು ಇನ್ನೂ 23-30 ಸಿಡಿ ಇದ್ದಾವೆ, ಮೊದಲು ಅವನ್ನ ವಶಕ್ಕೆ ಪಡ್ಕೊಳ್ಳಿ ಅಂತ ಕಾಂಗ್ರೆಸ್ನ ಬಿಜೆಪಿಯ ನಾಯಕರಿಗೆ ಸ್ಪಷ್ಟವಾಗಿ ಹೇಳಿದ್ರು. ಆ ಸಿಡಿಗಳು ಒಂದೊಂದು ರಿಲೀಸ್ ಆಗತ್ತ, ಅದರಲ್ಲಿ ಮೊದಲನೆಯ ಭಾಗವಾಗಿ ಪಾಂಡಿಚೇರಿಯ ಮಹಾಸ್ಫೋಟವೊಂದು ರಿಲೀಸ್ ಆಗತ್ತೆ. ಪಾಂಡಿಚೇರಿ ಯಾಕೆ ಹೋಗಿದ್ರು, ಯಾರ ನಟಿ, ಯಾರ ಮಹಾನ್ ಮಾತುಗಾರ, ಇದು ಇದೀಗ ಬಿಜೆಪಿಯಲ್ಲಿ ಒಂದು ಹೊಸ ನಡುಕವನ್ನು ಸೃಷ್ಟಿಸಿದೆ. ಅವರು ಹೇಳಬಹುದು ಏ ಕಾಂಗ್ರೆಸ್ಗೆಲ್ಲ ಹೆದರಲ್ಲ ನಾವು ಅಂತ, ಹೀಗೆ ಹೇಳ್ತಿದ್ದು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮುಂಚೆ. ರಿಸಲ್ಟ್ ಬಂದರೆ ಏನಾಯಿತು, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧಿಸ್ತಾರೆ ಅಂದಾಗಿಂದ ಪ್ರತಾಪ್ ಸಿಂಹ ಅವರು ಮಾತಾಡಿದ್ದೇ ಬೇರೆ, ಬರೀ ವರುಣದಲ್ಲಿ ಸ್ಪರ್ಧಿಸ್ತಾರೆ ಅಂದಾಗ ಮಾತಾಡಿದ್ದೇ ಬೇರೆ, ಅದೇ KDP ಮೀಟಿಂಗಲ್ಲಿ ಮೊನ್ನೆ ಸರ್ ನೀವು ಬೈತೀರಾ ಅನ್ಕೊಂಡಿದ್ದೆ ಅಂತ ಹೆದರ್ಕೊಂಡಿದ್ದೇ ಬೇರೆ. ಹಾಗೆ ಬಹುಪಾಲು ಜನ ತಮ್ಮ ವೇಷವನ್ನು ಬದಲಾಯಿಸ್ತಾ ಬಂದರು ದಿನ 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 ಅನ್ನೋದು. ಈಗ ಈ ಸಿಡಿ ರಿಲೀಸ್ ಆದರೆ ಇನ್ನುಳಿದ ಬಹುಪಾಲು ನಾಯಕರಿಗೆ ಕನಿಷ್ಠ ಅಂದರೂ ಒಂದು 30 ತರುವಂತಹ ಸಾಧ್ಯತೆಗಳಿದೆ. ಅಷ್ಟರ ಮಟ್ಟಿಗಿನ ಸಿಡಿಗಳು ಕಾಂಗ್ರೆಸ್ ನಾಯಕರ ಬಳಿ ಇದೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನ ಯತ್ನಾಳರ ಪ್ರಕಾರ ಕಾಂಗ್ರೆಸ್ನ ಸಿಡಿ ಫ್ಯಾಕ್ಟ್ರಿ ಓನರ್ ಬಳಿ ಇದೆ, ಅದು ರಿಲೀಸ್ ಆಗತ್ತೆ. ಚೈತ್ರ ಅವರ ಬಂಧನಕ್ಕಿಂತಲೂ ಹೆಚ್ಚಾಗಿ ಮತ್ತೊಬ್ಬ ನಾಯಕನ ಸಿಡಿ ರಿಲೀಸ್ ಆಗುತ್ತೆ ಅನ್ನೋದಿದೆಯಲ್ಲ, ಇದು ಬಿಜೆಪಿಯನ್ನು 28-25 ಗೆದ್ದಿದ್ದಂತಹ ಬಿಜೆಪಿ 5 ಉಳಿಸಿಕೊಳ್ಳುವಂತಹ ದು ಕೂಡ ದೊಡ್ಡ ಕಷ್ಟ ಆಗುತ್ತೆ ಎನ್ನುವಂಥದ್ದು. ಹಾಗಿದ್ರೆ ಯಾವ ನಾಯಕನ ಸಿಡಿ ರಿಲೀಸ್ ಆಗಬಹುದು, ಆ ಸಿಡಿ ರಿಲೀಸ್ ಆದರೆ ಅವರ ಮುಖ ಎಲ್ಲಿ ತೋರಿಸೋಕ್ಕಾಗುತ್ತೆ, ಇನ್ಮೇಲೆ ಪುಂಗೋಕೆಲ್ಲಾಗತ್ತೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್